ಈ ದುರಂತವನ್ನು ಕೇಳಿ ತಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಪುನೀತ್ ನಮ್ಮ ಜೊತೆ ಇಲ್ಲ ಅನ್ನೋಂಥದ್ದು ಕೇಳೋಕ್ಕೂ ಕಷ್ಟ ಆಗುತ್ತೆ. ಕನ್ನಡ ಚಿತ್ರರಂಗಕ್ಕೆ ಅವರ ಕುಟುಂಬ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಡಾಕ್ಟರ್ ರಾಜ್ಕುಮಾರ್ಜಿಯವರು, ನಮ್ಮಣ್ಣ ಅವರು ಅವ್ರಿಗೆ ಎಷ್ಟು ಒಳ್ಳೆಯ ಸಂಸ್ಕಾರ ಹಾಕಿಕೊಟ್ಟಿದ್ರು, ಆ ಮೂರು ಮಕ್ಕಳು ಅದನ್ನು ಎತ್ತಿ ಹಿಡಿದಿದ್ದಾರೆ. ಇವತ್ತು ಪುನೀತಿಲ್ಲ ಅನ್ನೋವಂಥದ್ದು ಚಿತ್ರರಂಗಕ್ಕೆ ಬಹಳ ದೊಡ್ಡ ಲಾಸ್. ಬಾಲನಟನಾಗಿ ಇಂದಿವರೆಗೂ ಕೂಡ ಮಗುವಾಗಿಯೇ ನಮ್ಮ ಜೊತೆಯಲ್ಲಿ ಮಗುವಾಗಿಯೇ ಇರ್ತಿತ್ತು. ಮಗು ಅದು ಸಣ್ಣ ವಯಸ್ಸಿಗೆ ಇಷ್ಟು ದೊಡ್ಡ ಶಿಕ್ಷೆ ಅಂತಲೇ ಅನ್ಬೋದು. ಕೊಡಬಾರ್ದು ಇದು, ನಮ್ಮ ಚಿತ್ರರಂಗಕ್ಕೆ ಇಷ್ಟು ದೊಡ್ಡ ಅನ್ಯಾಯವನ್ನು ಮಾಡಬಾರ್ದು ಭಗವಂತ. ಯಮಧರ್ಮರಾಯನಿಗೆ ಯಾವ ಧರ್ಮ ಇದು? ಸಣ್ಣ ಸಣ್ಣ ಹುಡುಗರೆಲ್ಲ ಕರ್ಕೊಂಡು ಹೋಗ್ಬೋದು, ಸರಿಯಲ್ಲ ಇದು. ಪುನೀತ್ ಇನ್ನು ಬಾಳೆ ಬೆಳಗಬೇಕಾಗಿತ್ತು. ಪುನೀತ್ ನಾವು ಕಳ್ಕೊಂಡಿದ್ದೀವಿ. ಅವನ ಸಾಧನೆ ಭಾಳ ದೊಡ್ಡದು, ಆತನ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಭಾಳ ದೊಡ್ಡದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಶಿವಣ್ಣನಿಗೆ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಕೊಡಲಿ, ಅವ್ರ ಕುಟುಂಬಕ್ಕೆ ತಡ್ಕೊಳ್ಳೋ ಶಕ್ತಿ ಕೊಡಲಿ, ರಾಘಣ್ಣ ಕೂಡ ಇದನ್ನೆಲ್ಲ ತಡ್ಕೊಳ್ಳೋ ಅಷ್ಟು ದೊಡ್ಡ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ದುರಂತವನ್ನು ಕೇಳಿ ತಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ. ಪುನೀತ್ ನಮ್ಮ ಜೊತೆ ಇಲ್ಲ ಅನ್ನೋಂಥದ್ದು ಕೇಳೋಕ್ಕೂ ಕಷ್ಟ ಆಗುತ್ತೆ. ಕನ್ನಡ ಚಿತ್ರರಂಗಕ್ಕೆ ಅವರ ಕುಟುಂಬ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಡಾಕ್ಟರ್ ರಾಜ್ಕುಮಾರ್ಜಿಯವರು, ನಮ್ಮಣ್ಣ ಅವರು ಅವ್ರಿಗೆ ಎಷ್ಟು ಒಳ್ಳೆಯ ಸಂಸ್ಕಾರ ಹಾಕಿಕೊಟ್ಟಿದ್ರು, ಆ ಮೂರು ಮಕ್ಕಳು ಅದನ್ನು ಎತ್ತಿ ಹಿಡಿದಿದ್ದಾರೆ. ಇವತ್ತು ಪುನೀತಿಲ್ಲ ಅನ್ನೋವಂಥದ್ದು ಚಿತ್ರರಂಗಕ್ಕೆ ಬಹಳ ದೊಡ್ಡ ಲಾಸ್. ಬಾಲನಟನಾಗಿ ಇಂದಿವರೆಗೂ ಕೂಡ ಮಗುವಾಗಿಯೇ ನಮ್ಮ ಜೊತೆಯಲ್ಲಿ ಮಗುವಾಗಿಯೇ ಇರ್ತಿತ್ತು. ಮಗು ಅದು ಸಣ್ಣ ವಯಸ್ಸಿಗೆ ಇಷ್ಟು ದೊಡ್ಡ ಶಿಕ್ಷೆ ಅಂತಲೇ ಅನ್ಬೋದು. ಕೊಡಬಾರ್ದು ಇದು, ನಮ್ಮ ಚಿತ್ರರಂಗಕ್ಕೆ ಇಷ್ಟು ದೊಡ್ಡ ಅನ್ಯಾಯವನ್ನು ಮಾಡಬಾರ್ದು ಭಗವಂತ. ಯಮಧರ್ಮರಾಯನಿಗೆ ಯಾವ ಧರ್ಮ ಇದು? ಸಣ್ಣ ಸಣ್ಣ ಹುಡುಗರೆಲ್ಲ ಕರ್ಕೊಂಡು ಹೋಗ್ಬೋದು, ಸರಿಯಲ್ಲ ಇದು. ಪುನೀತ್ ಇನ್ನು ಬಾಳೆ ಬೆಳಗಬೇಕಾಗಿತ್ತು. ಪುನೀತ್ ನಾವು ಕಳ್ಕೊಂಡಿದ್ದೀವಿ. ಅವನ ಸಾಧನೆ ಭಾಳ ದೊಡ್ಡದು, ಆತನ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಭಾಳ ದೊಡ್ಡದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಶಿವಣ್ಣನಿಗೆ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಕೊಡಲಿ, ಅವ್ರ ಕುಟುಂಬಕ್ಕೆ ತಡ್ಕೊಳ್ಳೋ ಶಕ್ತಿ ಕೊಡಲಿ, ರಾಘಣ್ಣ ಕೂಡ ಇದನ್ನೆಲ್ಲ ತಡ್ಕೊಳ್ಳೋ ಅಷ್ಟು ದೊಡ್ಡ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.